ಈ ದಾನಗಳ ಬಗ್ಗೆ ನಮ್ಮ ಅಮ್ಮ ನಾನು ಚಿಕ್ಕವಳು ಇದ್ದಾಗಿನಿಂದ ಹೇಳುತ್ತಿದ್ದರು. ದಾನಗಳಲ್ಲಿ ಅತಿ ಶ್ರೇಷ್ಠವಾದ ದಾನವೆಂದರೆ ಅದು ಅನ್ನದಾನ. ಅನ್ನದಾನಕ್ಕೆ ಸರಿಸಮವಾದ ದಾನ ಮತ್ತೊಂದಿಲ್ಲ. ಹಸಿದ ಹೊತ್ತಿಗೆ ಒಂದು ತುತ್ತು ಅನ್ನವನ್ನು ಹಾಕಿದರೆ ಅದು ನಮಗೆ ಕೋಟಿ ಜನ್ಮದ ಪುಣ್ಯ ಬಿದ್ದ ಹಾಗೆ. ಮನೆಗೆ ಯಾರಾದರೂ ಬಂದರೂ ಒಂದು ತೊಟ್ಟು ಊಟವನ್ನು ಹಾಕಿದರೆ ಅವರು ಮನಸಾರೆ ಅರಸಿದರೆ ಸಾಕು, ಆ ಮನೆಯಲ್ಲಿ ಮಹಾಲಕ್ಷ್ಮಿ ಹಾಗೆಯೇ ಅನ್ನಪೂರ್ಣೇಶ್ವರಿ ಅಮ್ಮನವರ ಆಶೀರ್ವಾದ ಆ ಮನೆಗೆ ಸದಾಕಾಲ ಇರುತ್ತದೆ. ಅಲ್ಲಿ ಎಂದು ಅನ್ನಕ್ಕಾಗಲಿ ಹಣಕ್ಕಾಗಲಿ ಐಶ್ವರ್ಯಕ್ಕೆ ಆಗಲಿ ಅಲ್ಲಿ ತೊಂದರೆ ಅನ್ನೋದು ಕುಂದು ಅನ್ನೋದು ಬರುವುದಿಲ್ಲ. ಅನ್ನದಾನದ ಜೊತೆ ವಸ್ತ್ರದಾನ ವಿದ್ಯಾದಾನವೂ ಕೂಡ ಶ್ರೇಷ್ಠವಾದದ್ದು. ಆದರೆ ಅನ್ನದಾನ ಬಹಳ ಶ್ರೇಷ್ಠವಾದದ್ದು. ನಾವು ದೇವಸ್ಥಾನಗಳಲ್ಲಿ ಅನ್ನದಾನಕ್ಕೆ ಕೆಲವು ಸಲ ಹಣವನ್ನು ನೀಡುತ್ತೇವೆ. ದೇವಸ್ಥಾನದಲ್ಲಿ ನಾವು ಅನ್ನದಾನವನ್ನು ದಾನಕ್ಕೆ ಧನ ಸಹಾಯವನ್ನು ಮಾಡಿದರೆ ಅದು ಕೋಟಿ ಜನ್ಮದ ಪುಣ್ಯ ನಮಗೆ ಲಭಿಸುತ್ತದೆ. ವಿದ್ಯಾದಾನ ವಸ್ತ್ರದಾನವೂ ಸಹ ಶ್ರೇಷ್ಠವಾದ ದಾನವಾಗಿದೆ. ವಿದ್ಯಾದಾನವನ್ನು ಶಿಕ್ಷಕರು ಮಾತ್ರ ಅಥವಾ ಗುರುಗಳು ಮಾತ್ರ ನೀಡಲು ಸಾಧ್ಯ ಅಂತ ನೀವು ತಿಳಿದುಕೊಳ್ಳಬಹುದು. ಆದರೆ ಅದು ತಪ್ಪು. ವಿದ್ಯಾದಾನ ಅನ್ನೋದು ಯಾರು ಬೇಕಿದ್ದರೂ ನೀಡಬಹುದು. ಒಬ್ಬರು ನಿಮಗೆ ಒಂದು ರಂಗೋಲಿಯನ್ನು ಕಲಿಸಿದರೂ ಸಹ ಅದು ವಿದ್ಯಾದಾನಕ್ಕೆ ಸಮವಾದ ದಾನವಾಗಿದೆ. ಒಬ್ಬರ ಜೀವನವನ್ನು ರೂಪಿಸಲು ನೀವು ಅವರಿಗೆ ಮಾರ್ಗದರ್ಶನವನ್ನು ನೀಡಿದರೆ ಅದೂ ಸಹ ವಿದ್ಯಾದಾನಕ್ಕೆ ಸರಿಸಮವಾದ ದಾನವಾಗಿದೆ. ನಾವು ಕೆಲವು ಸಲ ನಮ್ಮ ಗ್ರಹಚಾರದಿಂದಾಗಿ ಅಥವಾ ಜಾತಕದ ಕಾರಣದಿಂದಾಗಿ ಅಥವಾ ದಾನವನ್ನು ಮಾಡಬೇಕಾದ ಸಂದರ್ಭದಲ್ಲಿ ನಾವು ಕೆಲವು ವಸ್ತುಗಳನ್ನು ದಾನ ಮಾಡುತ್ತೇವೆ. ಆದರೆ ಕೆಲವು ಜನರಿಗೆ ಕೆಲವು ವಸ್ತುಗಳನ್ನು ನಾವು ದಾನ ಮಾಡಬಾರದು ಅಂತ ತಿಳಿದಿರುವುದಿಲ್ಲ. ಅಂದರೆ ನಾವು ಕೆಲವೊಂದು ವಸ್ತುವನ್ನು ದಾನ ಮಾಡಿದರೆ ನಮ್ಮ ಸಂಪತ್ತು ಅನ್ನೋದು ನೀರಿನ ಹಾಗೆ ಕರಗಿ ಹೋಗುತ್ತದೆ. ಅಷ್ಟ ಕಷ್ಟ ದರಿದ್ರಗಳು ನಮ್ಮನ್ನು ಬಾಧಿಸುತ್ತದೆ. ನೀವು ಅಂದುಕೊಳ್ಳಬಹುದು, ದಾನ ಮಾಡುವುದರಿಂದ ಕಷ್ಟಗಳು ಸಂಕಟಗಳು ಬರುತ್ತದೆಯೇ ಅಂತ. ಹೌದು, ಇದು ಸತ್ಯ, ಬರುತ್ತದೆ. ದಾನ ಮಾಡಿದರೆ ಒಳ್ಳೆಯದು. ನಾವು ಕೆಲವೊಮ್ಮೆ ಜನರು ಕೇಳಿದಾಗ ದಾನ ಮಾಡುತ್ತೇವೆ, ಅಥವಾ ನಮ್ಮ ಮನಸ್ಸಿಗೆ ದಾನ ಮಾಡಬೇಕು ಅಂತ ಬಂದಾಗ ನಾವು ದಾನ ಮಾಡುತ್ತೇವೆ. ಹಣವನ್ನು ದಾನ ಮಾಡಬಹುದು, ಹಾಗೆಯೇ ವಸ್ತುವನ್ನು, ಅನ್ನದಾನ ಅಥವಾ ಏನಾದರೂ ತಿನ್ನುವ ವಸ್ತುವನ್ನು, ವಸ್ತ್ರ ಪಾತ್ರೆ, ಹೀಗೆ ಕೆಲವು ವಸ್ತುಗಳನ್ನು ನಾವು ದಾನ ಮಾಡುತ್ತೇವೆ. ನಮಗೆ ಕೀರ್ತಿ ಹಣ ಪ್ರತಿಷ್ಠೆ ಏನಾದರೂ ಬರಬೇಕು ಆದರೆ ಕೆಲವೊಮ್ಮೆ ಗ್ರಹಣ ದೋಷ ಇದ್ದರೂ ಸಹ ನಾವು ಈ ರೀತಿ ದಾನವನ್ನು ಮಾಡುತ್ತೇವೆ. ನಾವು ಸರಿಯಾಗಿ ದಾನದ ಬಗ್ಗೆ ತಿಳಿದುಕೊಂಡು ಮಾಡಬೇಕು. ದಾನಗಳ ವಿಷಯದಲ್ಲಿ ತಪ್ಪು ಮಾಡಿದರೆ ದರಿದ್ರ ನಮಗೆ ಬರುತ್ತದೆ, ನಮ್ಮ ಸಂಪತ್ತು ಕರಗಿ ಹೋಗುತ್ತದೆ. ಕೆಲವು ವಸ್ತುಗಳನ್ನು ನಾವು ದಾನ ಮಾಡಬಾರದು, ಅದರಿಂದ ನಮಗೆ ಅಷ್ಟ ಕಷ್ಟ, ಹಾಗೆಯೇ ನಮ್ಮ ಸಂಪತ್ತು ನೀರಿನ ಹಾಗೆ ಕರಗಿ ಹೋಗುತ್ತದೆ. ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ದಾನ ಮಾಡಬಾರದು. ಯಾವುದೇ ಕಾರಣಕ್ಕೂ ಯಾವುದೇ ತರಹದ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ದಾನ ಮಾಡಬಾರದು. ಹಾಗೆಯೇ ನಮ್ಮ ಮನೆಯಲ್ಲಿ ಬಳಸುವಂತಹ ಕಸಬರಕ್ಕೆ ಅಥವಾ ಪೊರಕ್ಕೆ ಏನಿದೆ ನೋಡಿ, ಅದನ್ನು ನಾವು ದಾನ ಮಾಡಬಾರದು. ಯಾಕೆಂದರೆ ಅದು ಲಕ್ಷ್ಮೀ ಸ್ವರೂಪ. ಹಾಗಾಗಿ ನಿಮ್ಮ ಮನೆಯ ಲಕ್ಷ್ಮಿ ಇನ್ನೊಂದು ಮನೆಗೆ ಹೋದ ಹಾಗೆ. ಹಾಗೆಯೇ ನಾವು ಸ್ಟೀಲ್ ಪಾತ್ರೆ ಇರಬಹುದು ಅಥವಾ ಕಬ್ಬಿಣದ ಪಾತ್ರೆ ಇರಬಹುದು ಅಥವಾ ಯಾವುದೇ ಕಬ್ಬಿಣದ ವಸ್ತುವನ್ನು ಈ ದಾನ ಮಾಡಿದರೆ ನಮಗೆ ದಾರಿದ್ರ್ಯದ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಯು ಸಹ ನಮ್ಮನ್ನು ಕಾಡುತ್ತದೆ. ವಸ್ತ್ರದಾನವನ್ನು ಮಾಡಬಹುದು, ಆದರೆ ಹೊಸದಾದ ವಸ್ತ್ರವನ್ನು ದಾನ ಮಾಡಬೇಕು. ಹಲತ್ತು ಬಳಸಿದ ಹರಿದ ವಸ್ತ್ರಗಳನ್ನು ನಾವು ದಾನ ಮಾಡಬಾರದು. ಕೆಲವು ಸಲ ಅನಷ್ಟಾಶ್ರಮದವರು ಅಥವಾ ರುದ್ರಾಶ್ರಮದವರು ಬಂದು ವಸ್ತ್ರವನ್ನು ಕೇಳುತ್ತಾರೆ. ಆ ಸಮಯದಲ್ಲಿ ನಾವು ಸಾಧ್ಯವಾದರೆ ಹೊಸ ಬಟ್ಟೆಗಳನ್ನು ನೀಡಬೇಕು. ನಾವು ಬಳಸಿದ ಅಥವಾ ಹಳೆಯ ಬಟ್ಟೆಯನ್ನು ನೀಡಬಾರದು. ಈ ರೀತಿ ನಾವು ಹಳೆಯ ವಸ್ತುವನ್ನು ದಾನ ಮಾಡಿದರೆ ನಾವು ಶನಿದೇವರ ಉಗ್ರಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಹಾಗೆಯೇ ಎಣ್ಣೆಯನ್ನು ಸಹ ನಾವು ದಾನವನ್ನು ನೀಡಬಾರದು.
ನಾನು ಮೊದಲೇ ಹೇಳಿದ ಹಾಗೆ ವಿದ್ಯಾದಾನ ಶ್ರೇಷ್ಠವಾದ ದಾನ. ಆದರೆ ನಾವು ಬಳಸುವ ಪುಸ್ತಕ ಇರಬಹುದು, ಅಂದರೆ ನಾವು ಬರೆದು ಉಪಯೋಗಿಸಿದ ಪುಸ್ತಕ ಇರಬಹುದು, ಅಥವಾ ನಾವು ಬರೆಯುವ ಪೆನ್ನಾಗಿರಬಹುದು, ಅಥವಾ ಉಪಯೋಗಿಸಿದ ಯಾವುದೇ ವಸ್ತುವನ್ನು ಇನ್ನೊಬ್ಬರಿಗೆ ನೀಡುವುದು ಸರಿಯಲ್ಲ. ನಮ್ಮ ಜ್ಞಾನದ ಹರಿವು ನಿಲ್ಲುತ್ತದೆ, ಅಂದರೆ ನಮ್ಮ ಜ್ಞಾನವನ್ನು ನಾವು ವಿಭಾಗ ಮಾಡಿದ ಹಾಗೆ ಆಗುತ್ತದೆ. ನೀವು ದಾನವನ್ನು ನೀಡಬೇಕಿದ್ದರೆ ಹೊಸದಾದ ಪುಸ್ತಕವನ್ನು ಖರೀದಿಸಿ ನೀಡಬಹುದು. ನಾನು ಹೇಳಿರುವ ಮಾಹಿತಿಯು ನಿಮಗೆ ಇವತ್ತು ಈ ಕ್ಷಣಕ್ಕೆ ಅದು ಸರಿಯೋ ತಪ್ಪೋ ಅಂತ ನಿಮಗೆ ಸ್ವಲ್ಪ ಗೊಂದಲ ಇರಬಹುದು. ಆದರೆ ನೀವು ನಿಮ್ಮ ಜೀವನದಲ್ಲಿ ನಡೆದಂತಹ ಘಟನೆಯನ್ನು ಆಲೋಚಿಸಿದಾಗ ಇದರ ನಿಮಗೆ ಸರಿಯಾದ ಅರ್ಥ ನಿಮಗೆ ತಿಳಿಯುತ್ತದೆ. ನಾನು ಹೇಳಿರುವ ಮಾಹಿತಿಯು ನಿಮಗೆ ಇಷ್ಟವಾದರೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನನ್ನ ಆರಾಧ್ಯ ದೇವವಾದ ಕೊರಕಚ್ಚ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.